Hi, hello friends. Namaste, Elrigo. Welcome back to our channel. Friends, ivattu nanu idli dosa puri chapati hagu bisi bisi annakke ruchikaravada tomato chutney recipe share maartta idini. Didiragi 10 nimishadalli maadkobodu. Tumba ruchikaravagutte hagu tumba easy kuda maadodu. So banni snehitre ee recipe na nan hege maadidini anta notkon barona. Modalige nanu illi ondu cooker tagondidini. Cooker alli ivaga nanu 5 rinda 6 tomato na hakkolta idini. ಹಾಗೆ ನಾನು ಇಲ್ಲಿ ಒಂದು ಈರುಳ್ಳಿನ ಚಾಪ್ ಮಾಡಿ ಹಾಕ್ತಾ ಇದೀನಿ ನಂತರ ಇದರಲ್ಲಿ ನಾನು ಎರಡು ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದೀನಿ ಹಾಗೆ 1 ಇಂಚಷ್ಟು ಶುಂಠಿನ ಹಾಕೊಳ್ತಾ ಇದೀನಿ ಈಗ ನಾನು ಅರ್ಧ ಬೆಳ್ಳುಳ್ಳಿ ಗಡ್ಡೆನ ಹಾಕೊಳ್ತಾ ಇದೀನಿ ಅಂದ್ರೆ 10 ರಿಂದ 15 ಎಸಳು ನಂತರ ನಾನು ಇಲ್ಲಿ ಹುಣಸೆ ಹಣ್ಣನ್ನ ಹಾಕೊಳ್ತಾ ಇದೀನಿ ನೀವು ಹುಳಿ ಟೊಮೆಟೊ ತಗೊಂಡ್ರೆ ಹುಣಸೆ ಹಣ್ಣನ್ನ ಹಾಕೊಳ್ಳಬೇಡಿ ಈಗ ನಾನು ಇದರಲ್ಲಿ 1/2 ಚಮಚದಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದೀನಿ ಜೀರಿಗೆನ ಸೇರಿಸಿಕೊಂಡು ಆದಮೇಲೆ ನಾನು ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಅರ್ಧ ಕಪ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದೀನಿ ಈಗ ನಾನು ಇದರಲ್ಲಿ ಅರಿಶಿನ ಹಾಕೊಳ್ತಾ ಇದೀನಿ 1/2 ಚಮಚದಷ್ಟು ಈಗ ಸ್ನೇಹಿತರೆ ನಾವು ಇದನ್ನ ಬೇಯಿಸ್ಕೊಳ್ಳಬೇಕು 1 ರಿಂದ 2 ವಿಶಲ್ ಅಷ್ಟು ಇದರಿಂದ ಏನಾಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಪದೇ ಪದೇ ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡುವಂತ ತಾಪತ್ರಯ ಕೂಡ ತಪ್ಪುತ್ತೆ ಇದನ್ನ ಈಗ ಬೇಯಿಸ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಬೆಂದಿದೆ ತುಂಬಾ ಬಿಸಿ ಬಿಸಿ ಇದೆ ಇದು ಈ ಬಿಸಿ ಬಿಸಿ ಇರುವಾಗಲೇ ನಾವು ಇದರಲ್ಲಿ 1 ಚಮಚದಷ್ಟು ಖಾರದ ಪುಡಿ ಹಾಕೊಳ್ಳಬೇಕು ಇದರಿಂದ ನಮಗೆ ಖಾರದ ಪುಡಿಯಲ್ಲಿ ಇರುವಂತ ಹಸಿ ವಾಸನೆ ಬರೋಲ್ಲ ನೆಕ್ಸ್ಟ್ ಈಗ ಇದರಲ್ಲಿ ನಾನು ಕರಿಬೇವನ ಹಾಕೊಳ್ತಾ ಇದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡು ಬರಬೇಕು ಇದು ತುಂಬಾ ನುಣ್ಣಗೆ ರುಬ್ಕೊಂಡು ಬಂದಮೇಲೆ ಈ ರೀತಿಯಲ್ಲಿ ನಮಗೆ ಪ್ಯೂರಿ ರೆಡಿ ಆಗುತ್ತೆ ಈಗ ನಾವು ಇದಕ್ಕೆ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ನಾನೀಗ 1/2 ಚಮಚದಷ್ಟು ಜೀರಿಗೆ 1/2 ಚಮಚದಷ್ಟು ಸಾಸಿವೆ ಹಾಗೆ ಕರಿಬೇವು ನಂತರ ಒಣಮೆಣಸಿನಕಾಯಿ ಹಾಗೆ ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಸ್ನೇಹಿತರೆ ಹೊಸಬರು ಯಾರಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಿಡಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಈಗ ಫ್ರೆಂಡ್ಸ್ ನಮ್ಮ ಒಗ್ಗರಣೆಗೆ ನಾವು ಈ ಒಂದು ಪ್ಯೂರಿನ ಸೇರಿಸ್ಕೊಳ್ಳೋಣ ನಂತರ ಇವಾಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ 1 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ ಜಾಸ್ತಿ ಬೇಯಿಸುವ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಇದನ್ನು ಎಲ್ಲ ಬೇಯಿಸ್ಕೊಂಡಿದ್ದೀವಿ ಆಲ್ರೆಡಿ ಈಗ ನೋಡಿ ಫ್ರೆಂಡ್ಸ್ 1 ನಿಮಿಷ ಆಯಿತು ನಮ್ಮ ಚಟ್ನಿ ಕೂಡ ರೆಡಿ ಆಯಿತು ಬಿಸಿ ಬಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದಿಢೀರಾಗಿ ಯಾರಾದರೂ ಬಂದರೆ ಈ ಚಟ್ನಿನ ಖಂಡಿತವೊಮ್ಮೆ ಟ್ರೈ ಮಾಡಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿ ರೆಸಿಪಿ ಅಂತ ಖಂಡಿತ ನೀವು ಕೂಡ ಈ ಚಟ್ನಿ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಫೀಡ್ಬ್ಯಾಕ್ ನನಗೆ ಕೊಡೋದನ್ನು ಮರಿಬೇಡಿ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಒಮ್ಮೆ ಟ್ರೈ ಕೂಡ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ನಿಮ್ಮ ಕಾಮೆಂಟ್ ನನಗೆ ತುಂಬಾ ಮುಖ್ಯ ನಿಮ್ಮ ಲೈಕ್ ನಿಮ್ಮ ಕಾಮೆಂಟಿಂದ ನನಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ ಸೊ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್